ಬಿಜೆಪಿ ನಾಯಕರಿಗೆ 18 ಕ್ಷೇತ್ರ ಟಾರ್ಗೆಟ್ ಕೊಟ್ಟು ಹೋಗಿದ್ದಾರೆ ಅಮಿತ್ ಶಾ। ಕಳೆದ ಬಾರಿ 13 ಕ್ಷೇತ್ರವನ್ನ ಗೆದ್ದಿದ್ದು ಈ ಬಾರಿ ಎಲ್ಲವನ್ನ ಗೆಲ್ಲಬೇಕು ಅಂತ ಹೇಳಿ ಅಮಿತ್ ಶಾ ಟಾರ್ಗೆಟ್ ಕೊಟ್ಟಿದ್ದಾರೆ। ಕಳೆದ ಬಾರಿ 13 ಕ್ಷೇತ್ರವನ್ನ ಗೆದ್ದಿದ್ದು ಈ ಬಾರಿ ಎಲ್ಲವನ್ನ ಗೆಲ್ಲಬೇಕು ಅಂದ್ರೆ 18 ಕ್ಷೇತ್ರವನ್ನ ಗೆಲ್ಲಬೇಕು, ಪೂರ್ಣ ಬಹುಮತದಿಂದ ಬಿಜೆಪಿ ಗೆಲ್ಲಲಿದೆ ಅಂತ ಬಿಎಸ್ವೈ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ। ಮೋದಿ ಹಾಗೂ ನಾವು ಪ್ರಯತ್ನವನ್ನ ಮಾಡಿದ್ರೆ ಗೆಲುವು ಕಷ್ಟ ಅಲ್ಲ, ಕಾಂಗ್ರೆಸ್ ತಿರುಕನ ಕನಸನ್ನ ಕಾಣ್ತಾ ಇದೆ, ಅದು ನನಸಾಗೋದಿಲ್ಲ, ಅವರು ಕನಸನ್ನ ಕಾಣ್ತಾನೆ ಇರ್ತಾರೆ, ಕಾರ್ಯಕರ್ತರೆಲ್ಲ ಒಟ್ಟಾಗಿ ರಾಜ್ಯ ಪ್ರವಾಸವನ್ನ ಮಾಡಲಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು। ಬಿಜೆಪಿ ನಾಯಕರಿಗೆ 18 ಕ್ಷೇತ್ರವನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ ಅಮಿತ್ ಶಾ। ಕಳೆದ ಬಾರಿ 13 ಕ್ಷೇತ್ರವನ್ನ ಗೆದ್ದಿದ್ವಿ, ಈ ಬಾರಿ 18 ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಹೇಳಿ ಅಮಿತ್ ಶಾ ಟಾರ್ಗೆಟ್ ಕೊಟ್ಟಿದ್ದಾರೆ। ಪೂರ್ಣ ಬಹುಮತದಿಂದ ಬಿಜೆಪಿ ಗೆಲ್ಲಲಿದೆ ಅಂತ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು। ಮೋದಿ ಹಾಗೂ ನಾವು ಪ್ರಯತ್ನವನ್ನ ಮಾಡಿದ್ರೆ ಗೆಲ್ಲೋದು ಬಹಳ ಸುಲಭವಾಗಿದೆ, ಕಷ್ಟವೇನು ಅಲ್ಲ ಅಂತ ಹೇಳಿದ್ದಾರೆ ಬಿಎಸ್ವೈ। ಕಾಂಗ್ರೆಸ್ ತಿರುಕನ ಕನಸು ನನಸಾಗಲ್ಲ, ಅವರು ಕನಸು ಕಾಣ್ತಾ ಇದ್ದಾರೆ, ಕಾರ್ಯಕರ್ತರೆಲ್ಲ ಒಟ್ಟಾಗಿ ರಾಜ್ಯ ಪ್ರವಾಸವನ್ನ ಮಾಡಲಿದ್ದಾರೆ, ಈ ಬಾರಿಯೂ ಕೂಡ ಬಹುಮತ ಬರಲಿದೆ ಅಂತ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ। ನನಗೆ 80 ವರ್ಷ 1 ತಿಂಗಳಲ್ಲಿ ಮುಗಿಯಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು। ನಾನು ಸುಮ್ಮನೆ ಕೂರೋದಿಲ್ಲ, ಪ್ರವಾಸವನ್ನ ಮಾಡ್ತೇನೆ, ನಾನು ಅಮಿತ್ ಶಾಗೆ ಭರವಸೆಯನ್ನ ಕೊಟ್ಟಿದ್ದೇನೆ, ಗೆಲ್ತೇವೆ, ಬಿಜೆಪಿಯಲ್ಲಿ ಯಾವುದೇ ಭಿನ್ನಮತ ಇಲ್ಲ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು। ನಾನು ಅಮಿತ್ ಶಾಗೆ ಭರವಸೆಯನ್ನ ಕೊಟ್ಟಿದ್ದೇನೆ, ಅದರಂತೆ ಈ ಬಾರಿ ಕಮಲ ಅರಳತ್ತೆ ಅಂತ ಕೂಡ ಹೇಳಿರುವಂಥದ್ದು। ಬಿಜೆಪಿಯಲ್ಲಿ ಯಾವುದೇ ಭಿನ್ನಮತ ಇಲ್ಲ, ನಾವೆಲ್ಲರೂ ಒಟ್ಟಾಗಿ ಚುನಾವಣೆಯನ್ನ ಎದುರಿಸ್ತೇವೆ, ನನಗೆ 80 ವರ್ಷ ಇನ್ನು ಕೇವಲ 1 ತಿಂಗಳಲ್ಲಿ ತುಂಬಿ ಹೋಗಲಿದೆ, ನಾನು ಸುಮ್ಮನೆ ಕೂರೋದಿಲ್ಲ, ಪ್ರವಾಸವನ್ನ ಮಾಡ್ತೇನೆ, ರಾಜ್ಯ ಪ್ರವಾಸವನ್ನ ಕೈಗೊಂಡು ಈ ಬಾರಿಯೂ ಕೂಡ ನಾವು ಮೇಲ್ಗೈ ಸಾಧಿಸ್ತೇವೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ। ಬೆಳಗಾವಿನಲ್ಲಿ ಬಿಜೆಪಿಯ ಪರವಾದಂತ ಅಲೆ ಇದೆ, ಬೆಳಗ್ಗೆಯಿಂದ ನಾನು ನೋಡಿದಂತ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿದೆ, ನನಗೆ ಸಮಾಧಾನ ಆಗಿದೆ, ತೃಪ್ತಿಯಾಗಿದೆ ಅನ್ನೋ ಮಾತನ್ನ ಅಮಿತ್ ಶಾ ಜಿ ಅವರು ಹೇಳಿದ್ರು। ಅಷ್ಟೇ ಅಲ್ಲ, ಬೆಳಗಾವಿನಲ್ಲಿ ನಾವು ಪ್ರಯತ್ನ ಮಾಡಿದ್ರೆ 18ಕ್ಕೆ 18 ಸೀಟನ್ನು ಗೆಲ್ಲಕ್ಕೆ ಅವಕಾಶ ಇದೆ, ನಾವು 17 ಸೀಟ್ವರೆಗೂ ಗೆದ್ದಿದ್ದು ಈಗ 13 ಸೀಟ್ ಗೆದ್ದಿದ್ದೇವೆ, ಎಲ್ಲರೂ ಪ್ರಯತ್ನ ಮಾಡಿ ಬೆಳಗಾಮನ ಎಲ್ಲ ಸೀಟನ್ನು ಗೆಲ್ಲಬೇಕು। ನಾಳೆ ಬರೋ ದಿವಸಗಳಲ್ಲಿ ಪೂರ್ಣ ಬಹುಮತದೊಂದಿಗೆ 140ಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ। ನಾನು ಇನ್ನೊಮ್ಮೆ ಬೆಳಗಾವಿಗೆ ಬರ್ತೇನೆ, ರಾಜ್ಯದಲ್ಲಿ ಪ್ರವಾಸ ಮಾಡ್ತೇನೆ, ಮೋದಿಜಿಯವರ ನೀವೆಲ್ಲರ ಒಟ್ಟಾಗಿ ಪ್ರಯತ್ನ ಮಾಡಿದ್ರೆ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ನಡೆಸೋದಕ್ಕೆ ಏನೋ ಕಷ್ಟ ಆಗೋದಿಲ್ಲ। ಈ ಕಾಂಗ್ರೆಸ್ನವ್ರನ್ನ ಏನು ತಿರುಕನ ಕನಸು ಕಾಣ್ತಾ ಇದ್ದಾರೆ, ನಾವೇ ಮುಖ್ಯಮಂತ್ರಿ ಅದು ಯಾವುದು ಕನಸು ನೆನೆಸಾಗೋದಿಲ್ಲ। ಸೂರ್ಯ ಚಂದ್ರರದ್ದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವಂಥದ್ದು ಕರ್ನಾಟಕದಲ್ಲಿ, ಆ ದಿಕ್ಕಿನಲ್ಲಿ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕು ಅನ್ನೋ ಸಲಹೆಯನ್ನು ಅಮಿತ್ ಶಾ ಕೊಟ್ಟು ಹೋಗಿದ್ದಾರೆ। ಎಲ್ಲರೂ ಸಹ ನಾವು ತಲೆಬಾಗಿ ಅದಕ್ಕೆ ಒಪ್ಕೊಂಡಿದ್ದೇವೆ, ಅದರಂತೆ ಎಲ್ಲರೂ ಸಹ ಕೇವಲ ಬೆಳಗಾಂ ಜಿಲ್ಲೆಯಲ್ಲ ಎಲ್ಲ ಕಡೆಯೂ ಅವರು ಪ್ರವಾಸ ಮಾಡೋರಿದ್ದಾರೆ। ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ 140ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲಿಸಿ ನಾವು ಅಧಿಕಾರಕ್ಕೆ ಬರೋಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಅದನ್ನು ಮಾಡ್ತೇವೆ। ನನಗೆ ಇವತ್ತು 80 ವರ್ಷ ಇನ್ನೊಂದು ತಿಂಗಳಲ್ಲಿ ಮುಗಿಯುತ್ತೆ, ಆದರೂ ಸಹ ಈ ಚುನಾವಣೆ ಮುಗಿಯೋವರೆಗೂ ಮನೆ ಸೇರೋದಿಲ್ಲ, ಹಗಲು ರಾತ್ರಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ನಮ್ಮೆಲ್ಲ ಮುಖಂಡರ ಜೊತೆಗೆ ಒಟ್ಟಾಗಿ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅಂತ ಅಮಿತ್ ಶಾ ಜಿ ಅಂತವರ ನಾಯಕತ್ವ ನಮಗಿರಬೇಕಾದ್ರೆ ಆ ರೀತಿಯ ನಾಯಕತ್ವ ಕಾಂಗ್ರೆಸ್ನವ್ರಿಗೆ ಎಲ್ಲಿದೆ? ಆದ್ದರಿಂದ ನಿಶ್ಚಿತವಾಗಿ ನಾವು ಬಹುಮತದೊಂದಿಗೆ ಕರ್ನಾಟಕ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭರವಸೆಯನ್ನು ಅವ್ರಿಗೂ ನಾವು ಕೊಟ್ಟಿದ್ದೇವೆ, ಅವರು ಸಹ ಅಷ್ಟೇ ವಿಶ್ವಾಸದಿಂದ ಅಮಿತ್ ಶಾ ಜಿಯವರು ಇಲ್ಲಿಂದ ಹೋಗ್ತಾ ಇದ್ದಾರೆ। ಇವತ್ತು ಒಂದು ನಿಮಿಷ ಹೇಳ್ತೀನಿ ಕೇಳಿ, ಯಾವುದೇ ಭಿನ್ನಮತ, ಭಿನ್ನಾಭಿಪ್ರಾಯ, ಗೊಂದಲಗಳು ಯಾವುದೂ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ, ಒಂದೇ ತಾಯಿಯ ಮಕ್ಕಳಂತೆ ಕೆಲಸ ಮಾಡುವಂಥ ನಿರ್ಧಾರವನ್ನು ಮಾಡಿದ್ದಾರೆ। ಅದೇ ರೀತಿ ಮುಂದೆ ಬರುವ ನಾವು ಮುಂದೆ ಹೋಗ್ತೇವೆ। ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ। ಇನ್ನು ನನಗೆ 80 ವರ್ಷ ವಯಸ್ಸಾಗುತ್ತೆ, ಇನ್ನೊಂದು ತಿಂಗಳಲ್ಲಿ ನಾನು ಸುಮ್ಮನೆ ಕೂರೋದಿಲ್ಲ, ರಾಜ್ಯ ಪ್ರವಾಸವನ್ನ ಮಾಡ್ತೇನೆ ಅಂತ ಹೇಳಿ ಇದೀಗ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಎಸ್ವೈ. ನಾನು ಅಮಿತ್ ಶಾಗೆ ಭರವಸೆಯನ್ನು ಕೊಟ್ಟಿದ್ದೇನೆ, ಈ ಬಾರಿ ಮುಂಬರುವ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಯಾವುದೇ ಭಿನ್ನಮತ ಇಲ್ಲ ಅಂತ ಕೂಡ ಹೇಳಿರುವಂತದ್ದು. ಪೂರ್ಣ ಬಹುಮತದಿಂದ ಬಿಜೆಪಿ ಗೆಲ್ಲಲಿದೆ ಅಂತ ಹೇಳಿ ಬಿಎಸ್ವೈ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮೋದಿ ಹಾಗೂ ನಾವು ಪ್ರಯತ್ನವನ್ನ ಮಾಡಿದ್ರೆ ಗೆಲುವು ಅಷ್ಟು ಕಷ್ಟ ಏನು ಅಲ್ಲ, ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಿಎಸ್ವೈ.